ಅಫಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಗತ್ರಿಗೆ ಭಾಗ್ಯವಂತಿ ದೇವಸ್ಥಾನ ಸೌಂದರ್ಯೀಕರಣದ ಕುರಿತು ಆಂದೋಲಮಠದ ಸಿದ್ದಲಿಂಗ ಸ್ವಾಮೀಜಿ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಹೋರಾಟಗಾರ ಲಚ್ಚಪ್ಪ ಜಮಾದಾರ್ ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 2015ರಲ್ಲಿ ಸುಕ್ಷೇತ್ರ ಗತ್ರಿಗೆ ಭಾಗ್ಯವಂತಿ ದೇವಸ್ಥಾನ ಸೌಂದರ್ಯೀಕರಣದ ಕಾಮಗಾರಿಯನ್ನು ಅಂದಿನ ಎಡಿಸಿ ಭೀಮಾಶಂಕರ್ ತೆಗ್ಳಿ ಅವರು ಮುತುವರ್ಜಿ ವಹಿಸಿ ಉತ್ತಮ ಕೆಲಸ ಮಾಡಿದ್ದಾರೆ. ಅಂತವರ ಮೇಲೆ ಆಂದೋಲ ಸ್ವಾಮಿ ಸುಳ್ಳು ಆರೋಪ ಮಾಡುತ್ತಿರುವುದು ಸರಿಯಲ್ಲ, ರಾಜಕೀಯ ದುರುದ್ದೇಶದಿಂದ ಈ ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಏನು ಕಲಬುರಗಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಹೋಗಿರುವಂಥ ಭೀಮಾಶಂಕರ್ ತೆಗ್ಗೇರಿ ಈ ಮುಂಚೆ ಇಲ್ಲಿ ADC ಆಗಿ ಕರ್ತವ್ಯ ನಿರ್ವಹಿಸಿ ಹೋಗಿದ್ದಾರೆ. ಅದಕ್ಕಿಂತ ಮುಂಚೆ ಸೇಡಂನಲ್ಲಿ AC ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಗತ್ತರ್ಗ ದೇವಸ್ಥಾನದ ಆಡಳಿತ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಹೋಗಿರುತ್ತಾರೆ. ಇವತ್ತು ಅವರ ಬಗ್ಗೆ ಮತ್ತು ಇನ್ನೋರ್ವ ಅಧಿಕಾರಿ ಶಂಕರಣ್ಣ ವಣಿಕಾಳ್ ಇವರ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿರುವಂಥ ಅಂದೋಲ ಶ್ರೀಗಳು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಆ ಹೇಳಿಕೆ ಹೆಂಗಾಗ್ಯದಪ್ಪ ಅಪ್ಪ ಅಂದರೆ, ಇವತ್ತೇನು ಅವರೇ ಜಜ್ಮೆಂಟ್ ಕೊಟ್ಟಾರ, ಅಂದೋಲ ಶ್ರೀನೇ ಜಜ್ಮೆಂಟ್ ಕೊಡ್ಲಕತ್ತಾರ. ಇವರು 1.5 ಕೋಟಿ ರೂಪಾಯಿ ಕಳ್ತನ ಮಾಡ್ಯಾರ, ಇವರೆಲ್ಲ ಮಾಡ್ಯಾರ. ಇವರಿಗೆ ಹೆಂಗಪ್ಪ ಅಂದ್ರೆ ಈಗ ಕೋರ್ಟ್ನೇ ಜಜ್ಮೆಂಟ್ ಆದ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ, ಇದು ಸರಿಯಲ್ಲ. ಇವತ್ತು ಒಬ್ಬ ಶ್ರೀಗಳು ಆರೋಪಿಗಳನ್ನು ಆರೋಪ ಮಾಡಿದರೆ ಅವ್ರ ಮೇಲೆ ಆರೋಪ ಇರ್ತವೆ, ಸಾಕಷ್ಟು ಅಧಿಕಾರಿಗಳ ಮೇಲೆ ಆರೋಪ ಇರ್ತವೆ. ಆದರೆ ಆರೋಪ ಮಾಡಬೇಕು ಹೊರತು ಇವರೇ ಕಳ್ತನ ಮಾಡ್ಯಾರ, ಇವರೇ ಇದು ಮಾಡಿದ್ದಾರೆ ಅಂಥೇಳಿ ಜಜ್ಮೆಂಟ್ ಹೇಳುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಇದು ಸರಿಯಲ್ಲ. ಇವತ್ತು ಭೀಮಾಶಂಕರ್ ತೆಗ್ಯದ ಇವರು ಅಫಜಲ್ಪುರ್ ತಾಲೂಕಿನಲ್ಲಿ ಬರುವಂಥ ಗತ್ರಗ ದೇವಸ್ಥಾನ, ಭಾಗ್ಯವಂತಿ ದೇವಸ್ಥಾನ, ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ. ಇವತ್ತು 2015ರಲ್ಲಿ ಆಡಳಿತ ಅಧಿಕಾರಿ ಆದಮೇಲೆ ಸುಮಾರು 184 ಲಕ್ಷ ಅಂದರೆ 1.84 ಕೋಟಿ ಕಾಮಗಾರಿಯನ್ನು ಅಲ್ಲಿ ಇವತ್ತು ಅಭಿವೃದ್ಧಿಪಡಿಸಿದ್ದಾರೆ. ಸಾಕಷ್ಟು ಅಭಿವೃದ್ಧಿ, ಇವತ್ತು CC ಕ್ಯಾಮ್ರಾಗಳಿರ್ಬೋದು, ಕಂಪೌಂಡ್ ಗೋಡೆ ಇರ್ಬೋದು, ಇವತ್ತು CC ರಸ್ತೆಗಳಿರ್ಬೋದು, ಆಮೇಲೆ ನಮ್ಮ ಮಳಿಗೆಗಳನ್ನು ಹೊಸದಾಗಿ ನಿರ್ಮಾಣ, ಇವತ್ತು ವಿಶೇಷವಾದಂಥ ಅಲ್ಲಿ ಬದಲಾವಣೆಯನ್ನು ಆ ಅಧಿಕಾರಿ ಇದ್ದ ಸಂದರ್ಭದಲ್ಲಿ ಆಗಿದೆ. ಅದನ್ನು ಬಿಟ್ಟು ಇವತ್ತು ಅಲ್ಲಿ 1.5 ಕೋಟಿ ರೂಪಾಯಿ ಅವರು ಕಳ್ತನ ಮಾಡ್ಯಾರಂತ ಹೇಳುವಂಥ ಒಂದು ಆರೋಪ ಇದೆಯಲ್ಲ, ಇದು ಸರಿಯಲ್ಲ. ಇವತ್ತು ಇಂಥ ಒಂದು ಆರೋಪ ಮಾಡಬೇಕಾದ್ರೆ ಇವತ್ತು ಸ್ವಾಮೀಜಿಗಳು ಅದಕ್ಕೆ ತಕ್ಕಂತೆ ಸಂಬಂಧಪಟ್ಟ ದಾಖಲಾತಿಗಳು ಕೂಡ ಬಿಡುಗಡೆ ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ಕೇವಲ ಒಬ್ಬ ಗುರುಗಳು ಇವತ್ತು ಯಾರಾದರೂ ದಾರಿ ತಪ್ತಾ ಇದ್ದಾರೆ, ಇವತ್ತು ಯಾರಾದರೂ ದಾರಿ ತಪ್ತಪ್ಪ ಅಂದರೆ ಅವರಿಗೆ ಮಾರ್ಗದರ್ಶಕರಾಗಬೇಕು, ಅವರಿಗೆ ಮಾರ್ಗದರ್ಶನ ನೀಡಬೇಕು, ಅವರಿಗೆ ಸರಿ ದಾರಿ ತರೋ ಅಂತ ಮಾತುಗಳನ್ನು ಆಡಬೇಕು. ಅದನ್ನು ಬಿಟ್ಟು ಇವರು ಆರೋಪ ಮಾಡಿದ್ದೇ ಸತ್ಯ ಅದಂತ ಹೇಳಿ ಬಿಂಬಿಸಿ ಇವತ್ತು ಯಾವುದೋ ಒಂದು ಕೆಟ್ಟ ವಿಚಾರ ಅವರ ಮನಸ್ಸಿನಲ್ಲಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಏನು ಹೇಳ್ತಾರಪ್ಪ, ಮಾತೆತ್ತಿದ್ರೆ ಮಹಾಮಂತ್ರಿಗಳು ಆಪ್ತರು ಅಂತ ಹೇಳ್ತಾ ಇದ್ದಾರೆ, ಇದು ಸರಿಯಲ್ಲ. ಇವತ್ತು ಚೋರ್ ಕಾ ಹೇ ಚೋರ್ ಕಾ ಹೇ ಅಂತಾರೆ, ಚೋರ್ ಕಾ ಹೇ ಚೋರ್ ಕಾ ಹೇ ಕೊಂತು ಚೋರ್ ಹೈತೋ ಅಂದೋಲ ಸ್ವಾಮೀಜಿಗೆ ಪಾಸ್ ಆ ಒಂದಂಗೆ ಆಗ್ತಾ ಇದೆ. ಇದು ಚೋರ್ ಕಾ ಹೇ ಕೋನ್ ಹೇ ಚೋರ್ ಕೊಂತು ಚೋರ್ ರೈತು ಅಂದೋಲಕ ಸ್ವಾಮಿಗೆ ಪಾಸ್ ಆನಾ ಚಾಯಿಯೇ ಅಂದಂಗೆ ಇವತ್ತು ಇವರು ಹೇಳಿಕೆ ಬರ್ತಾ ಇದೆ. ಹ್ಯಾಂಗೆ ಹೇಳಿಕೆ ಬರ್ತಾ ಇದೆಪ್ಪ ಅಂದರೆ, ಇವರು ಈ ಹಿಂದೆ ಒಬ್ಬ ಕಳ್ಳನನ್ನು ಅನೇಕ ಕಳ್ಳರನ್ನು ತಮ್ಮ ಜೊತೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಇವತ್ತು 100 ಪ್ರಕರಣ ಹೊಂದಿದ್ದ ಆರೋಪಿಗಳ ಪರವಾಗಿ ಇವರು ತಮ್ಮ ತಲೆ ಮೇಲೆ ಕೂಡಿಸ್ಕೊಂಡು ಅವರಿಗೆ MLA ಮಾಡೋಕ್ಕೆ ಹೊರಟಂಥ ಸ್ವಾಮೀಜಿಗಳು ಇವತ್ತು ಅನೇಕ ಇವತ್ತು 2-3 ಕೇಸ್ನಲ್ಲಿ ಸಜೆ ಆಗಿದೆ. ಇವತ್ತು ಮಕ್ಕಳ ಹಾಲನ್ನು ಅಂಗನವಾಡಿ ಪೌಡಿಯನ್ನು ಕಳ್ತನ ಮಾಡಿದಂಥವ್ರು, ಇವತ್ತು ಅಕ್ಕಿ ಕಳ್ತನ ಮಾಡಿದಂಥವ್ರು, ಅಂಥವ್ರಿಗೆ ತಮ್ಮ ತಲೆ ಮೇಲೆ ಕೂಡಿಸ್ಕೊಂಡು ಇವತ್ತು MLA ಮಾಡೋಕ್ಕಂಥ ಹೊರಟವರು, ಇವತ್ತು ಕಳ್ಳರಿಗೆ ಸಪೋರ್ಟ್ ಮಾಡೋರು ಯಾರು ಇದ್ದರೆ ನಮ್ಮ ಭಾಗದಲ್ಲಿ ಇವತ್ತು ಯಾವ ಸ್ವಾಮೀಜಿ ಇದ್ದರೆ ಅದು ಅಂದಲೋ ಸ್ವಾಮೀಜಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಮ್ಮಲ್ಲಿ ಸಾಕಷ್ಟು ಸ್ವಾಮೀಜಿಗಳ ಸಂತರು ಶರಣರು ಅನೇಕ ಮಹಾಂತರ ನಾಡಾಗಿರುವಂಥ ಈ ನಾಡಿನಲ್ಲಿ ಇವತ್ತು ಇಂಥ ಕೆಲಸ ಯಾವ ಗುರುಗಳು ನಮ್ಮ ಸ್ವಾಮೀಜಿಗಳು ಬೇರೆಗೆ ಬೇರೆ ಸ್ವಾಮೀಜಿಗಳು ಯಾರೂ ಕೂಡ ಇಂಥ ಕೆಲಸ ಮಾಡಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಗತ್ರಿಗೆ ಗ್ರಾಮಸ್ಥರಾದ ಲಕ್ಷ್ಮೀಕಾಂತ್ ಸಿಂಗೆ, ರಾಯಪ್ಪ ನಿಲುಗಿ, ಹೋರಾಟಗಾರ ಸುನೀಲ್ ಮಾನ್ಪಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.